ಎಷ್ಟೇ ಕಷ್ಟ ಆದರೂ ಕೂಡ ಅವ್ರಿಗೆ ಇದೇ ಗುಂದಿದೆ. ಅವರು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಚಿತ್ತಾಪುರಿನ ಅಭಿವೃದ್ಧಿಯ ಹಿತದೃಷ್ಟಿಯಿಂದ, ಸಂವಿಧಾನವನ್ನು ಉಳಿಸ್ಬೇಕಂತ ಒಂದು ಹಿತದೃಷ್ಟಿಯಿಂದ ಅವರು ಇವತ್ತು ನನಗೆ ಮತ್ತೊಮ್ಮೆ ಆಶೀರ್ವಾದ ಮಾಡಿದ್ದಾರೆ. ಸದಾ ನಾನು ನಮ್ಮ ಚಿತ್ತಾಪುರ ಜನರಿಗೆ ನಾನು ಚಿರಋಣಿಯಾಗಿರ್ತೇನೆ. ಯಾಕಂದರೆ ಈ ಚುನಾವಣೆ ನೀವು ಹೇಳ್ದಂಗೆ ಪ್ರತಿಷ್ಠಿತವಾದಂಥ ಚುನಾವಣೆ ಬಿ ಜೆ ಪಿಯವರಿಗಾಗಿತ್ತು. ಇವತ್ತು ಪ್ರಧಾನಮಂತ್ರಿಯಿಂದ ಇಟ್ಕೊಂಡು ನಮ್ಮ ಮುಖ್ಯಮಂತ್ರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಿರ್ಬೋದು, ಮತ್ತು ಆರ್ ಎಸ್ ಎಸ್ ಅವರಿರ್ಬೋದು, ಎಲ್ಲರೂ ಕೂಡ ಹೇಗಾದರೂ ಮಾಡಿ ಈ ಕ್ಷೇತ್ರವನ್ನು ಕೇಸರೀಕರಣ ಮಾಡಬೇಕು ಅಂತ ಅವರು ಭಾಳ ಪ್ರಯತ್ನ ಪಟ್ಟರು. ಅವರು ಕೊಟ್ಟಂಥ ಕ್ಯಾಂಡಿಡೇಟ್ನಲ್ಲೇ ಭಾಳ ಎದ್ದು ಕಾಣಿಸುತ್ತೆ ಬಿ ಜೆ ಪಿ ಅವರಿಗೆ ಚಿತ್ತಾಪುರ ಅಭಿವೃದ್ಧಿ ಬೇಕಾಗಿರಲಿಲ್ಲ ಅವರಿಗೆ, ಪ್ರಿಯಾಂಕರಿಗೆ ಮಾತ್ರ ಅವರಿಗೆ ಕೆಡುವುದಿತ್ತು, ಹೊರತು ಚಿತ್ತಾಪುರ ಜನರ ಹಿತಾಸಕ್ತಿಯ ಕಾಪಾಡೋದು ಅವರಿಗೆ ಯಾವುದೇ ರೀತಿಯಾದಂಥ ಆಸಕ್ತಿ ಇರಲಿಲ್ಲ. ಅದಕ್ಕೆ ತಕ್ಕ ಪಾಠ ಇವತ್ತು ಚಿತ್ತಾಪುರ ಜನರು ಬಿ ಜೆ ಪಿ ಅವರಿಗೆ ಕಲಿಸಿದಾರಂತ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಕಾರ್ಯಕರ್ತರು ಇರ್ಬೋದು ಮತ್ತು ನಮ್ಮ ಚಿತ್ತಾಪುರಿನ ಪ್ರಬುದ್ಧ ಮತದಾರರು ಇರ್ಬೋದು, ಅವ್ರ ನಿರ್ಧಾರ ತಗೋ ಅವ್ರು ಇವತ್ತು ನಿರ್ಧಾರ ತಗೊಂಡಿರೋದು ಚಿತ್ತಾಪುರಿನ ಅಭಿವೃದ್ಧಿಗೋಸ್ಕರ, ನಮ್ಮ ಯುವಕರ ಭವಿಷ್ಯಕ್ಕೋಸ್ಕರ, ನಮ್ಮ ರೈತರ ಭವಿಷ್ಯಕ್ಕೋಸ್ಕರ ಅವರು ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ, ನನಗೆ ಆರ್ಸ್ ಕಳಿಸಿದ್ದಾರೆ. ಪ್ರಾಮಾಣಿಕವಾಗಿ ಅವ್ರ ಮನೆ ಮಗನಾಗಿ ನಾನೇನು ದುಡಿತೀನಿ ಅಂತ ಮುಂಚೆಯಿಂದನೂ ಹೇಳ್ಕೊಂಡು ಬಂದಿದ್ದೀನಿ, ಅದೇ ನಿಟ್ಟಿನಲ್ಲಿ ಮುಂದೆ ಕೂಡ ದುಡಿತೀನಿ. ಸರ್, ಈಗ ಸ್ಟೇಟ್ ಹೇಳ್ತಾ ಇದ್ದೇವೆ, ಇವಾಗಿಂದಲ್ಲ 2-3 ವಾರದಿಂದನೂ ಹೇಳ್ತಾ ಇದ್ದೆ, ನಾವು 120 ದಾಟ್ತಾ ಇದ್ದೀವಿ ಅಂತ. ಇವತ್ತು ಅದು ಸತ್ಯ ಆಗಿದೆ. ಯಾಕಂದರೆ ಭಾಳ ಒಂದು ಸ್ಟ್ರಾಂಗ್ ಅಂಡರ್ ಕರೆಂಟು ಈ ಬಿ ಜೆ ಪಿ ಸರ್ಕಾರದ ವಿರುದ್ಧ ಇತ್ತು. ಅವರ ಭ್ರಷ್ಟಾಚಾರದಿರ್ಬೋದು, ನಿರುದ್ಯೋಗ ಸಮಸ್ಯೆ ಇರ್ಬೋದು, ರೈತರ ಕಣ್ಣೀರನ್ನು ಒರೆಸೋದಕ್ಕೆ ವೈಫಲ್ಯ ಇರ್ಬೋದು, ಮತ್ತು ಏನು ಇವರು ಪ್ರಗತಿಪರವಾದಂಥ ಆಲೋಚನೆಗಳನ್ನು ಬಿಟ್ಟು ಕನ್ನಡಿಗರನ್ನ ಒಂದು ಯಾವುದೋ ಒಂದು ನಾಗ್ಪುರಿನ ಗುಲಾಮರು ಮಾಡೋಕ್ಕೆ ಹೊರಟಿದ್ರಲ್ಲ, ಅದಕ್ಕೆ ಇವತ್ತು ನಮ್ಮ ಕರ್ನಾಟಕದ ಜನತೆ ತಿರಸ್ಕಾರ ಮಾಡಿದ್ದಾರೆ. ಜನರಿಗಾಗಲೇ ಮೊನ್ನೆ ಖರ್ಗೆ ಸಾಹೇಬ್ ಎಲೆಕ್ಷನ್ನಲ್ಲಿ ಬಿ ಜೆ ಪಿ ಅವರಿಗೆ ನಂಬಿ ಕೆಟ್ಟಿದ್ದೇವೆ ನಾವು. ಕರ್ನಾಟಕದಲ್ಲೂ ಕೂಡ ಅದು ಒಂದು ಅಲೆ ಇತ್ತು, ಆದರೆ ಕನ್ನಡಿಗರು ಎದ್ದಿದ್ದಾರೆ. ಅವರಿಗೆ ಇವರ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ನಮ್ಮ ಕರ್ನಾಟಕದ ಜನತೆ ತಿರಸ್ಕಾರ ಮಾಡಿದ್ದಾರೆ. ಜನರಿಗಾಗಲೇ ಮೊನ್ನೆ ಖರ್ಗೆ ಸಾಹೇಬ್ ಎಲೆಕ್ಷನ್ನಲ್ಲಿ ಬಿ ಜೆ ಪಿ ಅವರಿಗೆ ನಂಬಿ ಕೆಟ್ಟಿದ್ದೇವೆ ನಾವು. ಕರ್ನಾಟಕದಲ್ಲೂ ಕೂಡ ಅದು ಒಂದು ಅಲೆ ಇತ್ತು, ಆದರೆ ಕನ್ನಡಿಗರು ಎದ್ದಿದ್ದಾರೆ. ಅವರಿಗೆ ಇವರ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಒಗ್ಗಟ್ಟಿನ ಮಂತ್ರ, ಅಭಿವೃದ್ಧಿಯ ಮಂತ್ರ, ಪ್ರಗತಿ ಪರವಾದಂಥ ಆಲೋಚನೆಯ ಮಂತ್ರ, ಗುಣಮಟ್ಟವಾದಂಥ ಶಿಕ್ಷಣ ನಮ್ಮ ವಿದ್ಯಾರ್ಥಿಗಳಿಗೆ, ಒಳ್ಳೆಯ ಉದ್ಯೋಗ ನಮ್ಮ ಯುವಕರಿಗೆ, ಒಳ್ಳೆಯ ಬೆಳೆಯ ಬೆಲೆ ನಮ್ಮ ರೈತರಿಗೆ, ಮಹಿಳಾ ಸಂರಕ್ಷಣೆ ಇರ್ಬೋದು, ಇವೆಲ್ಲನೂ ಕೂಡ ಬೇಕಾಗಿದೆ. ಇವರು ಇವತ್ತು ಬಂದು ಏನು ಕನ್ನಡ ಅಸ್ಮಿತೆಗೆ ಕೂಡ ಇವರು ಧಕ್ಕೆ ತರುವಂಥ ನಡ್ಕೊಂಡ್ರು, ಇವತ್ತು ಜನರು ಅದು ಇಷ್ಟಪಟ್ಟಿಲ್ಲ. ಮತ್ತು ಅವರು ಮಾಡಿದಂಥ ಕರ್ಮಕಾಂಡಗಳು ಒಂದ 2, ಮತ್ತು ಮೀಸಲಾತಿನಲ್ಲಿ ಎಲ್ಲ ಸಮಾಜಕ್ಕೂ ಅನ್ಯಾಯ ಮಾಡುವಂಥದ್ದು, ಇವೆಲ್ಲನೂ ಕೂಡ ಭಾಳಷ್ಟು ಫ್ಯಾಕ್ಟರ್ಸ್ ಇದೆ ನಮ್ಮ ಪರವಾಗಿ ವರ್ಕೌಟ್ ಆಗಿದ್ದೆ. ಮತ್ತು ಅಫ್ಕೋರ್ಸ್ ನಮ್ಮ ಪಕ್ಷದಲ್ಲಿ ಏನು ಒಗ್ಗಟ್ಟಿನ ಮಂತ್ರವನ್ನು ನಾವು ಸಾರಿಸ್ತೀವಿ ನಮ್ಮ ಕಾರ್ಯಕರ್ತರಲ್ಲಿ ಮತ್ತು ನಮ್ಮ ಅಭ್ಯರ್ಥಿಗಳಲ್ಲಿ ಸಾಕಷ್ಟು ಹುಮ್ಮಸ್ಸನ್ನು ತಂದಿದೆ. ಇವಾಗಿಂದಲ್ಲ, ಕಳೆದ 3 ವರ್ಷದಿಂದ ನಾವು ಯಾವ ರೀತಿ ಸಂಘಟನೆ ಹೆಚ್ಚು ಗಮನ ಕೊಟ್ಟು ಬೇರೆ ಮಟ್ಟದಿಂದ ನಮ್ಮ ಕಾರ್ಯಕರ್ತರಿಗೆ ನಾವು ಬೆಲೆ ಕೊಟ್ಟು ಇವತ್ತು ನಾವು ಚುನಾವಣೆ ಮಾಡಿದ್ದೀವಿ, ಇದನ್ನು ಇದೇ ಈ ಫಲಿತಾಂಶನೇ ಅದಕ್ಕೆ ಸಾಕ್ಷಿ.